ಸ್ನೇಹಿತರೆ, ಇವತ್ತಿನ ರೆಸಿಪಿ ದಮ್ ಬಿರಿಯಾನಿ. ಅದು ಮುಸ್ಲಿಂ ಸ್ಟೈಲ್ನಲ್ಲಿ ಯಾವ ರೀತಿ ಮಾಡೋದು ಅಂತ ನೋಡ್ಕೊಂಬರೋಣ. ಬನ್ನಿ, ಅದಕ್ಕೆ ಬೇಕಾಗಿರುವಂಥ ವಸ್ತುಗಳೇನೇನು ಅಂತ. ಹಲೋ ಫ್ರೆಂಡ್ಸ್, ಹಲೋ ವ್ಯೂವರ್ಸ್, ವೀಕ್ಷಕರಿಗೆಲ್ಲ ನಮಸ್ಕಾರ. ಸ್ವಯಂ ಕಲಿಕೆ ಅಭಿಮಾನಿಗಳಿಗೆ ಸ್ವಾಗತ. ವೆಲ್ಕಮ್ ಟು ದ ಫ್ಯಾಮಿಲಿ, ವೆಲ್ಕಮ್ ಟು ಅನುಸ್ವಯಂ ಕಲಿಕೆ, ನೋಡಿ ಕಲಿ. ಸ್ನೇಹಿತರೆ, ಇವತ್ತೊಂದು ದಿನ ಮುಸ್ಲಿಂ ಸ್ಟೈಲ್ ಅಲ್ಲಿ ಚಿಕನ್ ಬಿರಿಯಾನಿ ಯಾವ ರೀತಿ ಮಾಡೋದು ಅಂತ ಹೇಳ್ಕೊಡ್ತೀನಿ. ಸೊ ಬನ್ನಿ, ಅದಕ್ಕೆ ಬೇಕಾಗಿರುವಂತಹ ವಸ್ತುಗಳು ಏನೇನು, ಯಾವ ರೀತಿ ಮಾಡೋದು ಅಂತ ನೋಡ್ಕೊಂಬರೋಣ. ಫ್ರೆಂಡ್ಸ್, ಮೊದಲೇದಾಗಿ ಚಿಕನ್ ನ ಯಾವ ರೀತಿ ಮಾಡೋದು ಅಂತ ಹೇಳ್ಕೊಡ್ತೀನಿ. ಸಾರಿ, ನನ್ನ ವಾಯ್ಸ್ ಸ್ವಲ್ಪ ಚೇಂಜ್ ಆಗಿದೆ ಡ್ಯೂ ಟು ಕೋಲ್ಡ್ ವೆದರ್. ಸೊ ಬನ್ನಿ, ಮೊದಲೇದಾಗಿ ಇಲ್ಲಿ ಪುದೀನ ಸೊಪ್ಪು ಒಂದು ಅರ್ಧ ಕಟ್ನಷ್ಟು ತೆಗೆದುಕೊಂಡಿದ್ದೀನಿ. ಆನಂತರ ಕೊತ್ತಂಬರಿ ಸೊಪ್ಪು ಒಂದು ಅರ್ಧ ಕಟ್ನಷ್ಟು ತೆಗೆದುಕೊಂಡಿದ್ದೀನಿ. ಈರುಳ್ಳಿ ಇಲ್ಲಿ ಎರಡು ದಪ್ಪ ಗಾತ್ರದ ಈರುಳ್ಳಿನ ನಾನು ಈ ರೀತಿ ಹಚ್ಚಿಟ್ಕೊಂಡಿದ್ದೀನಿ. ಆನಂತರ ಬಂದು ಪಲಾವ್ ಎಲೆ, ಕೆಮ್ಮೆಣಸಿನಕಾಯಿ ನಿಮ್ಮ ಕಾರಕ್ಕೆ ಅನುಗುಣವಾಗಿ ಹಾಕೊಳ್ಳಿ. ನಾನು ಇಲ್ಲಿ ಅರ್ಧ ಟೇಬಲ್ ಸ್ಪೂನ್ ಅಷ್ಟು ತೆಗೆದುಕೊಂಡಿದ್ದೀನಿ. ಆನಂತರ ಶಾಹಿ ಜೀರಾ ಒಂದು ಅರ್ಧ ಟೀಸ್ಪೂನ್ ಅಷ್ಟು ತೆಗೆದುಕೊಂಡಿದ್ದೀನಿ. ಆನಂತರ ಗರಂ ಮಸಾಲ ಒಂದು ಅರ್ಧ ಟೇಬಲ್ ಸ್ಪೂನ್ ಅಷ್ಟು ತೆಗೆದುಕೊಂಡಿದ್ದೀನಿ. ಇಲ್ಲಿ ನೋಡಿ, ಚಕ್ಕೆ ಒಂದು 4-5 ಪೀಸ್ನಷ್ಟು ಚಕ್ಕೆನ ಈ ರೀತಿ ತೆಗೆದಿಟ್ಕೊಂಡಿದ್ದೀನಿ. ಆನಂತರ ಇಲ್ಲಿ 4 ಏಲಕ್ಕಿ, ಒಂದು 8-10 ಲವಂಗ, ಆನಂತರ ಒಂದು 3 ಹಸಿರುಮೆಣಸಿನ್ಕಾಯಿ. ಸೊ ಕೆಮ್ಮೆಣಸಿನ್ಕಾಯಿ ಹಾಕ್ತಾ ಇರೋದ್ರಿಂದ ಖಾರ ಜಾಸ್ತಿ ಆಗುತ್ತೆ ಅಂತ ಹೇಳಿ ಹಸಿರುಮೆಣಸಿನ್ಕಾಯಿ ಕಡಿಮೆ ಮಾಡ್ಕೊಂಡಿದ್ದೀನಿ. ಈ ಮೆಣಸಿನ್ಕಾಯಿ ತುಂಬಾ ಅಂದ್ರೆ ತುಂಬಾ ಖಾರ ಇದೆ. ನೀವು ಹಾಕೊಳ್ಳೋದಾದ್ರೆ ಒಂದು 5-6 ಹಸಿರು ಮೆಣಸಿನ್ಕಾಯಿ ಹಾಕೊಳ್ಳಿ. ಆನಂತರ ಇಲ್ಲಿ ಆಲ್ಗೆ ಕೇಸರಿನ ನಾನು ನೆನೆ ಹಾಕೊಂಡಿದ್ದೀನಿ. ಆನಂತರ 2 ಟೊಮ್ಯಾಟೊ, ಒಂದು 100 ಗ್ರಾಮ್ನಷ್ಟು ಈ ಮೊಸರು ತೆಗೆದಿಟ್ಕೊಂಡಿದ್ದೀನಿ. ಆನಂತರ ರುಚಿಗೆ ತಕ್ಕಷ್ಟು ಉಪ್ಪು. ಚಿಕನ್ ನಾನಿಲ್ಲಿ ಒಂದು ಕೆಜಿ ಅಷ್ಟು ತೆಗೆದುಕೊಂಡಿದ್ದೀನಿ. ಯೂಶಲಿ 1/2 ಕೆಜಿಗೆ 1/2 ಕೆಜಿ ಅಕ್ಕಿಗೆ 1/2 ಕೆಜಿ ಚಿಕನ್ ಹಾಕ್ತಾರೆ. ಸೊ ನಮ್ಮ ಮನೇಲಿ ಸ್ವಲ್ಪ ಜಾಸ್ತಿ ಹಾಕ್ತಾ ಇದ್ದೀನಿ. ಆನಂತರ ಸ್ನೇಹಿತರೆ, ನಾನಿಲ್ಲಿ 1/2 ಕೆಜಿಯಷ್ಟು ಬಾಸುಮತಿ ರೈಸ್ನ ನಾನು ಈ ರೀತಿ ನೆನೆ ಹಾಕೊಂಡಿದ್ದೀನಿ. ನಿಮ್ಗೆ 15-20 ನಿಮಿಷ ನೆನೆ ಹಾಕೊಂಡ್ರೆ ಸಾಕಾಗತ್ತೆ. ಆನಂತರ ರೈಸ್ ಮಾಡ್ಕೊಳ್ಳಿಕ್ಕೆ ಬೇಕಾಗಿರುವಂತ ವಸ್ತುಗಳು ನೋಡಿ, 2 ಹಸಿರು ಮೆಣಸಿನ್ಕಾಯಿ, ಒಂದು 2 ಏಲಕ್ಕಿ, ಒಂದು 3 ಚಕ್ಕೆ, ಒಂದು 4-5 ಲವಂಗ, ಆನಂತರ ಒಂದು 100 ಗ್ರಾಮ್ನಷ್ಟು ಎಣ್ಣೆ. ನಾನು ಇಲ್ಲಿ ಫ್ರೀಡಮ್ ಅವರ ಸನ್ಫ್ಲವರ್ ಆಯಿಲ್ ಯೂಸ್ ಮಾಡ್ತಾ ಇದ್ದೀನಿ. ನಿಮ್ಗೆ ಯಾವ್ದು ಬೇಕು ಅದನ್ನು ಯೂಸ್ ಮಾಡ್ಕೊಳ್ಳಿ. ಆನಂತರ ಸ್ನೇಹಿತರೆ, ಒಂದು 2 ಟೇಬಲ್ ಸ್ಪೂನ್ನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಬೇಕು ಅಂದ್ರೆ ಸ್ವಲ್ಪ ಒಂದು 1/4 ಟೇಬಲ್ ಸ್ಪೂನ್ನಷ್ಟು ಜಾಸ್ತಿ ಆಡ್ ಮಾಡ್ಕೋಬಹುದು. ಆನಂತರ ಒಂದು ನಿಂಬೆ ಹಣ್ಣಿನ ರಸ ಬೇಕಾಗುತ್ತೆ, ಒಂದು ಫುಲ್ ತಗೊಳ್ಳಿ. ಪಾತ್ರೆ ಇಟ್ಕೊಂಡಿದ್ದೀನಿ ನೋಡಿ, ಆ ಪಾತ್ರೆ ಕಾದ ನಂತರ ಎಣ್ಣೆ ಹಾಕೊಳ್ಳಿ. ಸ್ನೇಹಿತರೆ, ನನಗೆ ಪಾತ್ರೆ ಎಲ್ಲ ಬೆಳಗಕ್ಕೆ ಹಾಕಿದ್ದೆ. ಸೊ ಹಂಗಾಗಿ ನಾನು ಇದೇ ದೊಡ್ಡ ಪಾತ್ರೆಯಲ್ಲಿ ಮಾಡ್ಕೊಳ್ತಾ ಇದ್ದೀನಿ ನೋಡಿ. ಈಗ ಕಾಯ್ತಾ ಇದ್ದಾಗೆ ನಾನೇನ್ ಮಾಡ್ತೀನಿ, ಈ ಪಲಾವ್ ಎಲೆ ಹಾಕೊಳ್ತಾ ಇದ್ದೀನಿ. ಆನಂತರ ಈರುಳ್ಳಿ, ಈ ಏಲಕ್ಕಿ, ಆನಂತರ ಈ ಲವಂಗ, ಆನಂತರ ಚಕ್ಕೆ, ಈ ಹಸಿರು ಮೆಣಸಿನ್ಕಾಯಿ ಎಲ್ಲವನ್ನೂ ಇದಕ್ಕೆ ಹಾಕ್ತಾ ಇದ್ದೀನಿ. ಆನಂತರ ಈ ಶಾಹಿ ಜೀರಾ ಕೂಡ ಸೈಡ್ಗೆ ಹಾಕೊಳ್ತಾ ಇದ್ದೀನಿ ನೋಡಿ. ಇದನ್ನೆಲ್ಲ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ನೋಡಿ ಸ್ನೇಹಿತರೆ. ಇದೆಲ್ಲ ಚೆನ್ನಾಗಿ ಫ್ರೈ ಆಗಬೇಕು. ಇದು 3/4 ಭಾಗ ಈರುಳ್ಳಿ ಬೇಯೋ ತನಕ ನೀವು ಇದೇ ರೀತಿ ಫ್ರೈ ಮಾಡ್ಕೊಳ್ಳಿ. ಈಗ ನೋಡಿ ಸ್ನೇಹಿತರೆ, ನಾನು 2 ಟೇಬಲ್ ಸ್ಪೂನ್ನಷ್ಟು ಈ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಹಾಕೊಳ್ತಾ ಇದ್ದೀನಿ. ಇನ್ನೊಂದು ಸ್ವಲ್ಪ 2.5 ಹಾಕೊಂಡಿದ್ದೀನಿ. ಇದನ್ನು ಕೂಡ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಈಗ ನೋಡಿ, ಇದಕ್ಕೆ ಮೊಸರು, ಆನಂತರ ಕೆಮ್ಮೆಣಸಿನ್ಕಾಯಿ ಪುಡಿ, ಗರಂ ಮಸಾಲ ಎಲ್ಲವನ್ನು ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಆನಂತರ ಇದಕ್ಕೆ ಕೊತ್ತಂಬರಿ ಪುದೀನ ಎರಡನ್ನು ಹಾಕೊಳ್ತಾ ಇದ್ದೀನಿ. 3/4 ಭಾಗದಷ್ಟು ಹಾಕೊಂಡ್ಬಿಡ್ತೀನಿ. ಇನ್ನು ಸ್ವಲ್ಪ ಮಾತ್ರ ಉಳಿಸ್ಕೊಳ್ತೀನಿ, ನಾನು ರೈಸ್ ಮಾಡ್ತೀನಲ್ಲ ಅದಕ್ಕೆ ಹಾಕೊಳ್ಳಿಕ್ಕೆ. ಈಗ ಇದನ್ನೆಲ್ಲ ಚೆನ್ನಾಗಿ ಒಂದು ಒಳ್ಳೆ ಮಿಕ್ಸ್ ಕೊಡ್ತಾ ಫ್ರೈ ಮಾಡ್ಕೊಳ್ಳೋಣ. ಈಗ ನೋಡಿ, ನಾನು ಹಚ್ಚಿಟ್ಕೊಂಡಿರೋಂಥ ಟೊಮ್ಯಾಟೊ ಕೂಡ ಹಾಕೊಳ್ತಾ ಇದ್ದೀನಿ. ಸ್ನೇಹಿತರೆ, ದೊಡ್ಡ ಪಾತ್ರೆ ಆಗಿರೋದ್ರಿಂದ ಎಷ್ಟು ಹಾಕಿದ್ರು ಸಾಲ್ತಾನೆ ಇಲ್ಲ ನೋಡಿ, ಈಗ ನೋಡ್ತಾ ಇರ್ಬೋದು ನೋಡಿ ಸ್ನೇಹಿತರೆ. ಈಗ ಇದೆಲ್ಲ ಚೆನ್ನಾಗಿ ಫ್ರೈ ಆದ ನಂತರ ಈ ಚಿಕನ್ ಏನಿದೆ ಹಾಕೊಳ್ತಾ ಇದ್ದೀನಿ. ಈಗ ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಒಂದು ಒಳ್ಳೆ ಮಿಕ್ಸ್ ಕೊಡೋಣ. ಈಗ
ಸ್ನೇಹಿತರೆ ನೋಡಿಕೊಂಡು ನಿಮ್ಮ ರುಚಿಗೆ ಅನುಗುಣವಾಗಿ ಉಪ್ಪು ಹಾಕೊಳ್ತಾ ಇದ್ದೀನಿ. ಉಪ್ಪು ಹಾಕ್ಬಿಟ್ಟು ಒಂದೊಳ್ಳೆ ಮಿಕ್ಸ್ ಕೊಟ್ಬಿಟ್ಟು ಇದನ್ನು ಚೆನ್ನಾಗಿ ಲಿಡ್ನ ಕ್ಲೋಸ್ ಮಾಡಿ ಮಸಾಲೆ ಏನಿದೆ ಅದೆಲ್ಲ ಕಂಪ್ಲೀಟಾಗಿ ಬಿಡೋ ತನಕ ಫ್ರೈ ಮಾಡ್ಕೊಳ್ಳೋಣ, ಚೆನ್ನಾಗಿ ಬೇಯಿಸ್ಕೊಳ್ಳೋಣ. ನೋಡಿ ಫ್ರೆಂಡ್ಸ್, ಇದು ಅಷ್ಟರಲ್ಲಿ ಬೇಯ್ತಾ ಇರಲಿ, ನಾನು ಇದಕ್ಕೆ ರೈಸ್ಗೆ ನೋಡಿ ಒಂದೇ ಒಂದು ಎರಡೆರಡು ಚಿಟಿಕೆ ಶಾಹಿ ಜೀರಾ, ಆನಂತರ ಎರಡು ಏಲಕ್ಕಿನ ಹಾಗೆ ಸ್ವಲ್ಪ ಬಾಯಿ ತೆಗೆದು ಹಾಕ್ಕೊಳ್ಳೋಣ. ಏಲಕ್ಕಿ ಹಾಕೊಂಡಿದ್ದೀನಿ, ಆನಂತರ ಮೂರು ಚಕ್ಕೆ, ಲವಂಗ ಮತ್ತೆ ಹಸಿರು ಮೆಣಸಿನ್ಕಾಯಿ ಹೀಗೆ ಹಾಕೊಳ್ತಾ ಇದ್ದೀನಿ ನಾನು. ಈಗ ನೋಡಿ ಉಳಿದಿರೋಂತ ಕೊತ್ತಂಬರಿ ಪುದೀನ ಕೂಡ ಹಾಕೊಳ್ಳೋಣ. ಈ ರೀತಿ ಹಾಕೊಂಡು ಮಾಡೋದ್ರಿಂದ ಚೆನ್ನಾಗಿ ಅಕ್ಕಿ ಕೂಡ ಸಮನಾಗಿ ಬೆಂದಿರುತ್ತೆ ಮತ್ತೆ ರುಚಿ ಕೂಡ ಚೆನ್ನಾಗಿರುತ್ತೆ. ಈಗ ಸ್ನೇಹಿತರೆ ನಾನೇನ್ ಮಾಡ್ತೀನಿ, ನೆನ್ಸಿಟ್ಕೊಂಡಿರೋಂತ ಬಾಸುಮತಿ ರೈಸ್ ಏನಿದೆ ಅದನ್ನ ಕಂಪ್ಲೀಟ್ ಆಗಿ ಹಾಕೊಳ್ತೀನಿ. ಈಗ ಸ್ವಲ್ಪ ಒಂದ್ ಎರಡರಿಂದ ಮೂರು ಹನಿಗಳಷ್ಟು ಎಣ್ಣೆ ಹಾಕೊಂಡಿದ್ದೀನಿ. ಎಣ್ಣೆ ಹಾಕೋದ್ರಿಂದ ರೈಸ್ ಉದ್ರುದ್ರಾಗ್ ಬಿಡತ್ತೆ. ಆನಂತರ ಸ್ನೇಹಿತರೆ ನೋಡ್ಕೊಂಡು ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಳ್ಳಿ. ನಾವು ಏನು ಬಿರಿಯಾನಿ ಇದ್ರಲ್ಲೂ ಇದು ಈ ಪಾತ್ರೆಯಲ್ಲಿ ಕೂಡ ಉಪ್ಪು ಹಾಕಿದೀವಿ, ಸೊ ಹಂಗಾಗಿ ನೋಡ್ಕೊಂಡು ಹಾಕೋಬೇಕಾಗತ್ತೆ. ಈಗ ನೋಡಿ ಚೆನ್ನಾಗಿ ಒಂದು ಒಳ್ಳೆ ಮಿಕ್ ಕೊಡ್ತಾ ಅನ್ನ ಚೆನ್ನಾಗಿ ಉದ್ರುದ್ರಾಗ ಆಗೋ ತನಕ ಒಂದು ನಿಯರ್ಲಿ 50-60% ಅನ್ನ ಬೆಂದ್ರೆ ಸಾಕಾಗತ್ತೆ. ಈಗ ನೋಡಿ ಹೇಗ್ ಬೆಂದಿದೆ ಅಂತ ನೋಡ್ಕೊಂಡ್ ಬರೋಣ. ಓಕೆ, ನೋಡ್ತಾ ಇರ್ಬೋದು ನೀವು ಇವನ್ ಅದ್ರಲ್ಲಿ ಇರುವಂತಹ ಚಿಕನ್ ಅಲ್ಲಿ ಇರುವಂತಹ ತೇವಾಂಶ ಕೂಡ ಬಿಟ್ಕೊಂಡಿದೆ ನೋಡಿ. ಇದೇ ರೀತಿ ಚೆನ್ನಾಗಿ ಬೇಯಿಸ್ಕೊಬೇಕಾಗತ್ತೆ. ಮಿನಿಮಮ್ ಅಂತ ಅಂದ್ರೂ 10 ನಿಮಿಷಗಳ ಕಾಲ ಇದು ಹೀಗೆ ಬೇಯಬೇಕಾಗತ್ತೆ. ಸ್ನೇಹಿತರೆ ನಾನೀಗ ನಿಂಬೆಹಣ್ಣು ರಸ ಏನಿದೆ ಅದನ್ನ ಈಗಲೇ ಹಾಕ್ತಾ ಇದ್ದೀನಿ. ಚೆನ್ನಾಗಿ ಒಂದಕ್ಕೊಂದು ಉಪ್ಪು ಹುಳಿ ಖಾರ ಎಲ್ಲ ಬೆರ್ತೋಗ್ಬೇಕು ನೋಡಿ ಸ್ನೇಹಿತರೆ. ಒಂದು ಒಳ್ಳೆ ಮಿಕ್ಸ್ ಕೊಟ್ಬಿಟ್ಟು ಮತ್ತೆ ಲಿಡ್ ಕ್ಲೋಸ್ ಮಾಡಿ ನಾವು 10 ನಿಮಿಷಗಳ ಕಾಲ ಬೇಯಿಸ್ಕೊಳ್ಳೋಣ ಇದನ್ನ. ಸ್ನೇಹಿತರೆ ನೀವು ನೋಡ್ತಾ ಇರ್ಬೋದು ಅಕ್ಕಿ ಎಷ್ಟು ಚೆನ್ನಾಗಿ ಉದ್ರುದ್ರ ಆಗಿ ಬೇಯ್ತಾ ಇದೆ. ಈಗ ಆಲ್ಮೋಸ್ಟ್ ನೋಡಿ ಇನ್ನೂ ಬೇಕು ನಮ್ಗೆ, ಇನ್ನೂ ಆಗಿಲ್ಲ ಇದು. ಸೊ ಅಟ್ಲೀಸ್ಟ್ 50% ಆದ್ರೂ ಕುಕ್ ಆಗ್ಬೇಕು. ಸೊ ಇನ್ನೊಂದ್ ಸ್ವಲ್ಪ ಬೇಯಲಿ, ನೆನಪಲ್ಲಿರ್ಲಿ, ಪದೇ ಪದೇ ಹಿಂಗ್ ತಿರುಗ್ಸ್ಲಿಕ್ಕೆ ಹೋಗ್ಬೇಡಿ, ಅಕ್ಕಿ ಒಡೆದೋಗುತ್ತೆ. ಸ್ನೇಹಿತರೆ ನೀವು ನೋಡ್ತಾ ಇರ್ಬೋದು ರೈಸ್ ಕಂಪ್ಲೀಟ್ ಆಗಿ ಬೆಂದಿದೆ. ಸೊ ನಮ್ಗೆ 50% ಆದ್ರೆ ಸಾಕು ಅಂತ ಹೇಳಿದ್ದೆ, ಸಾಕು ಈಗ 50% ಆಗಿದೆ. ಈಗ ಇದ್ರಲ್ಲಿ ಇರುವಂತಹ ತೇವಾಂಶ ಕಂಪ್ಲೀಟ್ ಆಗಿ ನಾವು ತೆಗಿಬೇಕು. ಸೊ ಇದ್ರಲ್ಲಿರುವಂತಹ ನೀರ್ನ ಬಸಿಬೇಕು. ಸೊ ನಾನೇನ್ ಮಾಡ್ತೀನಿ ಅಂದ್ರೆ ಈ ರೀತಿ ಒಂದು ಪಾತ್ರೆ ಇಟ್ಕೊಂಡಿದ್ದೀನಿ, ಅದ್ರ ಕೆಳಗಡೆ ಒಂದ್ ನಿಮಿಷ ಇದೆತ್ರಿ ಮೇಲ್ಗಡೆ ಅದ್ರ ಕೆಳಗಡೆ ಈ ರೀತಿ ಒಂದು ಪಾತ್ರೆ ಇಟ್ಕೊಂಡಿದ್ದೀನಿ. ಈ ಕೈ ಏನಿದೆ ಅದನ್ನ ಅದ್ರೊಳಗಡೆ ಹಾಕ್ಬಿಡೋಣ, ಅದ್ರ ಮೇಲ್ಗಡೆ ಈ ರೀತಿ ಜಾಲರಿ ಇಟ್ಕೊಳ್ಳೋಣ. ಈಗ ಇದನ್ನ ನೀಟಾಗಿ ಬಸ್ಕೊಳ್ಳೋಣ. ಸೊ ನೋಡಿ ನೋಡಿ ಯಾವ ರೀತಿ ಬಸಿತಿದ್ದಾರೆ ಅಂತ ನೋಡ್ತಿದ್ದೀರಲ್ಲ, ಫುಲ್ಲು ಕಂಪ್ಲೀಟ್ ಆಗಿ ನೀರಿನ ಅಂಶ ಕೆಳಗಡೆ ಉಕ್ಕೂರುತ್ತೆ, ಬರೀ ರೈಸ್ ಮಾತ್ರ ಅದರಲ್ಲಿರುತ್ತೆ. ನೋಡ್ತಿದ್ದೀರಲ್ಲ ಸ್ನೇಹಿತರೆ ಇಷ್ಟು ನೀಟಾಗಿ ಕಂಪ್ಲೀಟ್ ಆಗಿ ಬೆಂದಿದೆ. ಈಗ ಒಂದ್ 2 ನಿಮಿಷ ಹೀಗೆ ಬಿಡೋಣ. ಸೊ ಏನಾದ್ರೂ ನೀರಿನ ಅಂಶ ಇತ್ತು ಅಂದ್ರೆ ನೋಡಿ ತುಟ್ಟಿಕ್ತಿದೆ, ಕಾಣಿಸ್ತಿದೆ ಅಂತ ಅನ್ಕೊಳ್ತೀನಿ. ಒಂದೊಂದ್ ಅನಿಯನಿ ಕಂಪ್ಲೀಟ್ ಆಗಿ ಹೋಗ್ಬಿಡ್ಲಿ. ಆನಂತರ ಈಗ ನೋಡಿ ಚಿಕನ್ ಕೂಡ 10 ನಿಮಿಷಗಳ ಕಾಲ ಆಗಿದೆ, 10-12 ನಿಮಿಷಗಳ ಕಾಲ ಒಟ್ಟು ನಾವು ಚಿಕನ್ ಬೇಯಿಸ್ಕೊಂಡಿದ್ವಿ. ಸೊ ಹಂಗಾಗಿ ಫುಲ್ ಸಾಫ್ಟ್ ಆಗಿ ಕೂಡ ಬೆಂದಿರುತ್ತೆ, ನೀವು ನೋಡ್ತಾ ಇರ್ಬೋದು ಟೆಕ್ಸ್ಚರ್. ನೋಡ್ತಿದ್ದೀರಲ್ಲ ಇದ್ರಲ್ಲಿರುವಂತಹ ತೇವಾಂಶದಲ್ಲೇ, ಇನ್ನೇನಾದ್ರೂ ಅಕ್ಕಿ ಬೇಯಬೇಕು ಅಂದ್ರೆ ಇದ್ರಲ್ಲಿರುವಂತಹ ತೇವಾಂಶದಲ್ಲೇ ಬೇಕೊಡುತ್ತೆ. ಸೊ ನೋಡಿ ಈ ರೀತಿ ನೀಟಾಗಿ ಎಲ್ಲಾನು ಈವನ್ ಆಗಿ ಸಪರೇಟ್ ಮಾಡ್ಕೊಳ್ಳಿ, ಅಂದ್ರೆ ಸಮವಾಗಿ ಕೂರೋ ಹಾಗೆ, ಯಾವುದು ಒಂದ್ರ ಮೇಲೊಂದು ಇರಬಾರ್ದು. ಅನಂತರ ನಾನೇನ್ ಮಾಡ್ತೀನಿ, ರೈಸ್ ಇದೆಯಲ್ಲ ಇದನ್ನ ಲೇಯರ್ ವೈಸ್ ನಾನು ಹಾಕೊಳ್ತಾ ಹೋಗ್ತೀನಿ ನೋಡಿ. ಒಂದೇ ಸತಿ ಹಾಕೋಬೇಡಿ, ಸ್ವಲ್ಪ ಸುತ್ತಲೂ ಈ ರೀತಿ ಹಾಕೊಳ್ಳೋಣ. ಈಗ ಸ್ನೇಹಿತರೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಉದುರಿಸ್ಕೊಳ್ಳೋಣ ಈ ರೀತಿ. ಆನಂತರ ನೀಟಾಗಿ ಎಲ್ಲಾ ಕಡೆ ಸಮವಾಗಿ ಸ್ಪ್ರೆಡ್ ಮಾಡ್ಕೊಳ್ಳಿ ಇದನ್ನ, ಸೊ ದಟ್ ಕೆಳಗಡೆ ಇರುವಂತಹ ತೇವಾಂಶದಲ್ಲೇ ಇದು ಸ್ಟೀಮ್ ಆಗಿ ಬೇಯ್ಕೋಬೇಕು ನೋಡಿ. ಈ ಕಲರ್ ನಿಮ್ಗೆ ಪ್ಯೂರ್ಲಿ ಆಪ್ಷನ್ ಅಲ್ಲೂ ಬೇಕು ಅಂದ್ರೆ ಹಾಕೊಳ್ಳಿ, ಇಲ್ಲ ಅಂದ್ರೆ ಸ್ಕಿಪ್ ಕೂಡ ಮಾಡಬಹುದು, ತೊಂದ್ರೆ ಇಲ್ಲ. ಆನಂತರ ನಾನು ಹಾಲ್ನಲ್ಲಿ ಕಲಸಿರುವಂತಹ ಕೇಸರಿ ದಳಗಳು,
ನೋಡಿ ಇದೆಲ್ಲವನ್ನು ಹಾಕ್ಬಿಟ್ಟು ಈ ರೀತಿ ಮೇಲ್ಗಡೆ ಲಿಡ್ ಕ್ಲೋಸ್ ಮಾಡ್ಬಿಡೋಣ. ಸೊ ದಮ್ ಕಟ್ಟಬೇಕು. ಸೊ ಈಗ ನಾವು ದಮ್ ಕಟ್ಟಬೇಕು, ಈ ಸೈಡ್ ಇಂದೆಲ್ಲ ಗಾಳಿ ಹೋಗ್ಬಾರ್ದು. ಸೊ ಏನ್ ಮಾಡೋದು, ನಮ್ಗೆ ಅಷ್ಟೆಲ್ಲ ಪೇಷನ್ಸ್ ಇಲ್ಲ ಮೇಡಮ್ ಅನ್ನೋರು ಈ ರೀತಿ ಒಂದು ಪಾತ್ರೆಯಲ್ಲಿ ನೀರ್ ತುಂಬಿಟ್ಟು ಭಾರವಾಗಿರೋ ಪಾತ್ರೆನ ಈ ರೀತಿ ಇಟ್ಬಿಡಿ. ಈ ರೀತಿ ಇಟ್ಟದಾಗ ಏನಾಗುತ್ತೆ, ಸೊ ಆ ಕಡೆ ಈ ಕಡೆ ಇರುವಂತಹ ಗ್ಯಾಪ್ ಇಂದ ಗಾಳಿ ಹೋಗೋದ್ ಕಡಿಮೆ ಆಗುತ್ತೆ, ಪಾತ್ರೆ ವೆಯ್ಟ್ಗೆ ನೀರ್ ವೆಯ್ಟ್ಗೆ ಗಾಳಿ ಹೋಗೋದ್ ಕಡಿಮೆ ಆಗುತ್ತೆ. ಆ ನಂತರ ಒಂದ್ 5-6 ನಿಮಿಷ ಸಿಮ್ಮರ್ ಅಲ್ಲಿ ಇಟ್ಬಿಡೋಣ. ಸೊ ನೋಡಿ ಮೀಡಿಯಂ ಮತ್ತೆ ಹೈ ಫ್ಲೇಮ್ ಅಲ್ಲಿ ನಡುವೆ ಇಟ್ಕೊಂಡಿದ್ದೀನಿ ನಾನು. ಸ್ನೇಹಿತರೆ ನೋಡ್ತಾ ಇರ್ಬೋದು ಈಗ ಆಗಿದೆ. ಆನಂತರ ಇದನ್ನ ಕೂಡ ಓಪನ್ ಮಾಡ್ಕೊಳ್ಳೋಣ ನಾವು. ಸೊ ನೋಡಿ ಸ್ಟೀಮ್ ಹೇಗ್ ಬಂತು ಅಂತ ಗೊತ್ತಾಯ್ತಲ್ಲ. ಸೊ ಈಗ ನಾವೇನ್ ಮಾಡ್ಬೇಕು ಅಂದ್ರೆ ಒಂದ್ ಒಳ್ಳೆ ಮಿಕ್ಸ್ ಕೊಡ್ತಾ ಮಿಕ್ಸ್ ಮಾಡ್ಕೊಳ್ಳೋಣ. ನೋಡಿ ಈ ರೀತಿ ದೊಡ್ಡ ಇದ್ರಲ್ಲಿ ದೊಡ್ಡ ಸೌಟ್ ಅಂತ ಏನ್ ಹೇಳ್ತೀವಿ ಕೈ ಬರುತ್ತಲ್ಲ ಅದ್ರಲ್ಲಿ ಈ ರೀತಿ ಜಸ್ಟ್ ಮಿಕ್ಸ್ ಮಾಡ್ಕೊಳ್ಳೋಣ. ಫ್ರೆಂಡ್ಸ್ ಟ್ರಸ್ಟ್ ಮೀ, ತುಂಬಾ ಚೆನ್ನಾಗಿರುತ್ತೆ ಇದು, ರುಚಿನೂ ಅಷ್ಟೇ. ಈಗ ನೋಡಿ ಮಿಕ್ಸ್ ಆಗಿದೆ, ಈಗ ನಾನು ಸರ್ವ್ ಮಾಡ್ಕೊಳ್ತಾ ಇದ್ದೀನಿ. ಸೊ ಬಿಸಿ ಹೊಗೆ ನೋಡ್ತಾ ಇರ್ಬೋದು ನೀವು ಹೇಗ್ ಬರ್ತಿದೆ ಅಂತ. ಸ್ನೇಹಿತರೆ ನೋಡಿದ್ರಿ ಅಲ್ವಾ ಯಾವ ರೀತಿ ಇದೆ ಮುಸ್ಲಿಂ ಸ್ಟೈಲ್ ಬಿರಿಯಾನಿ. ಇಷ್ಟೇ ಇವತ್ತಿನ ರೆಸಿಪಿ ಇವತ್ತು ನಾನು ಮಾಡಿದ್ದು. ಇಷ್ಟ ಆಯ್ತು ಅಂದ್ರೆ ಲೈಕ್ ಬಟನ್ ಹಿಟ್ ಮಾಡಿ, ಇನ್ನು ಇಷ್ಟ ಆಯ್ತು ಅಂದ್ರೆ ಶೇರ್ ಮಾಡಿ. ಗೊತ್ತಲ್ವಾ ನನ್ನ ಚಾನಲ್ ಹೆಸರು ಅನುಸ್ವಯಂ ಕಲಿಕೆ, ನೋಡಿ ಕಲಿ. ಮತ್ತಷ್ಟು ಈಸಿ ಹಾಗೂ ಇಂಟ್ರೆಸ್ಟಿಂಗ್ ರೆಸಿಪಿಯೊಂದಿಗೆ ಮುಂದಿನ ಸಂಚಿಕೆಯಲ್ಲಿ ಭೇಟಿಯಾಗ್ತೀನಿ. ಟಿಲ್ ದೆನ್ ಟೇಕ್ ಕೇರ್, ಬಾಯ್.